ನಾನು ಟ್ರಿಪ್ಸ್ ಗೆ ದುಡ್ಡು ಕೊಟ್ಟನಲ್ಲ ಆ ಪೇಷಂಟ್ ಅನ್ನ ನೋಡಬಹುದಾ ಅದಕ್ಕೇನು ಮೇಡಂ ಬನ್ನಿ ತೋರಿಸ್ತೀನಿ ಬನ್ನಿ ಬಾ ಮೂರ್ತಿ ಪೇಷಂಟ್ ನ ನೋಡಬೇಕಂತ ಡ್ರೆಸ್ಸಿಂಗ್ ಆಗ್ತಾ ಇದೆ 5 ನಿಮಿಷ ಆಗಬಹುದು ಓಕೆ ಮೇಡಂ ಅವರನ್ನ ಸ್ಕ್ಯಾನ್ ಮಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ಅವರನ್ನ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ ನೀ ವೇಟ್ ಮಾಡ್ತೀರಾ ಸರಿ ಓಕೆ ಮೇಡಂ ಸ್ವಲ್ಪ ಹೊತ್ತು ವೇಟ್ ಮಾಡೋಣ हेलो शंकर पाटील मातार्तिदिने येनो निन पूर्ण सिक्बिट्ना नी अन्कोंडिरो रीति नन पूर्णगे येनु आगल्ल इवाग नान जीवंतवागिरो रीति पूर्णनु हागे जीवंतवागि बर्तारे आ तर ओंदु अवकाश अवनिगे सिगोदिल्ल ಅವನು ಜೀವಂತವಾಗಿದ್ರು ನಿನ್ನ ಸೇರೋದಕ್ಕೆ ಮುಂಚೆನೇ ಅವನ ಕಥೆನ ಮುಗಿಸ್ಬಿಡ್ತೀನಿ ಹಾಗ ನೀನು ಮಾಡೋಕೆ ಸಾಧ್ಯನೇ ಇಲ್ಲ ಸಾವನ್ನೇ ಗೆದ್ದು ಬಂದಿರೋನ್ನ ಸತ್ಯವಾನ್ ಸಾವಿತ್ರಿ ತರ ನಾನು ಖಂಡಿತ ನನ್ನ ಪೂರ್ಣನ ಉಳಿಸ್ಕೊತೀನಿ नम कते मुगस्पेको अन्कोंडिरो निन मुंदे नावु बदक तोरस्ती आदष्ट बेगा निन अट्टहासाना नान कोने गोलस्ते ने सिस्टर पेशेंट रेडिया की दरे करकोंडोग बनी आई तो मैम ನಿಮ್ಮ ಜೊತೆಲೇ ಇದ್ರಲ್ಲ ನಿಮ್ಮ ಫ್ರೆಂಡ್ ಪೇಷಂಟ್ ನ ನೋಡಬೇಕು ಅಂದ್ರಲ್ಲ ಫೋನ್ ಬಂದಿದೆ ಮಾತಾಡ್ತಿದ್ದಾರೆ 1 ನಿಮಿಷ ಕರ್ಕೊಂಡು ಬರ್ತೀನಿ ಆಂಬ್ಯುಲೆನ್ಸ್ ರೆಡಿ ಆಗಿದೆ ಒಂದು 2 ಮಿನಿಟ್ಸ್ ವೇಟ್ ಮಾಡ್ತೀರಾ ಇಲ್ಲ ಮೇಡಂ ಟೈಮ್ ಇಲ್ಲ ಬೇಗ ಹೋಗಬೇಕು ಸರಿ ಭಾರತಿ फोन यार ऐनायतु इन्यारु नन चिक्कप्प शंकर पाटील अय्यो नावीरो जागा निम चिक्कप्पन गोत्तागोयता इल्ल गोत्तिल्ल फोन एनु हेळिद्रु पूर्णन नानु हुडुकोदक्के मुंचे अवरे मोदलु हुडुकि अवरन्न सायिस्तीनि अंत भय आगे नीन भय पड़बेड़ कई सरी नीन बा ना मोद्ल होगी पेशेंट नोडक होगण बा सरी सिस्टर पेशेंट नोडबोदा मैडम होगिद्रे इष्टोत्तु
ಇವಾಗಷ್ಟೇ ಆಂಬ್ಯುಲೆನ್ಸ್ ಡ್ರೈವರ್ ಬಂದು ಅರ್ಜೆಂಟ್ ಅಂತ ಅವ್ರನ್ನ ಕರ್ಕೊಂಡು ಹೋದ್ರು. ನೀವೇನು ಫೀಲ್ ಮಾಡಬೇಡಿ ಮೇಡಮ್, ಕೆಳಗೆ ಆಂಬ್ಯುಲೆನ್ಸ್ ಅಲ್ಲಿ ಹತ್ಸೋಷ್ಟರಲ್ಲಿ ನೀವು ಹೋಗಿ ನೋಡ್ಬೋದು. ಏನಾಯ್ತು ಮೇಡಮ್? ಅದು ನಂಗೆ ಅವ್ರು ಯಾರು ಅಂತಾನೇ ಗೊತ್ತಿಲ್ಲ, ಅವ್ರನ್ನ ನಾನು ನೋಡೂ ಇಲ್ಲ. ಪೇಷಂಟ್ ಯಾರು ಅಂತ ನೀವೇ ಬಂದು ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಸಾರಿ ಮೇಡಮ್, ನನಗೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಪೇಷಂಟ್ನ ಅಟೆಂಡ್ ಮಾಡೋ ಡ್ಯೂಟಿ ಇದೆ. ನೀವೇನು ಚಿಂತೆ ಮಾಡಬೇಡಿ, ಅವ್ರನ್ನ ಆಂಬ್ಯುಲೆನ್ಸ್ ಅಲ್ಲಿ ಹತ್ಸೋಷ್ಟರಲ್ಲಿ ನೀವು ನೋಡ್ಬೋದು. ಬೇಗ ಹೋಗಿ. ಸರಿ, ಹಾ ಬಾ ಹೋಗೋಣ. ಹಾಸ್ಪಿಟ್ಲಿಗೆ ಬಂದಿದ್ಯಾ? ನನ್ನ ಫ್ರೆಂಡನ್ನು ನೋಡೋಕ್ಕೋಸ್ಕರ ಬಂದೆ. ಶತ್ರುನ ನೋಡಿದೆ, ಐ ಮೀನ್ ನಿನ್ನ ನೋಡಿದೆ. ಏನ್ ರಾಗಿಣಿ, ನಾನ್ ನಿಂಗ್ ವೈರಿನಾ? ಯಾಕೆ ಯಾವಾಗ್ಲೂ ಹೀಗೆ ಒರಟಾಗೆ ಮಾತಾಡ್ತೀಯಾ? ಕುಟುಂಬ ಅಂದ್ರೆ ಸಣ್ಣ ಪುಟ್ಟ ಜಗಳಗಳಿದ್ದೇ ಇರುತ್ತೆ. ಅದಕ್ಕೋಸ್ಕರ ಡೈವರ್ಸ್ಗೆ ಹೋದ್ರೆ ಆ ಮಗು ಭವಿಷ್ಯ ಏನಾಗ್ಬೇಕು? ತಾಯಿ ಇಲ್ದೆ ಮಗು ಅನುಭವಿಸೋ ಕಷ್ಟನ ಚಿಕ್ಕ ವಯಸ್ಸಲ್ಲಿ ನಾನು ಅನುಭವಿಸಿದ್ದೀನಿ. ಆ ಕಷ್ಟನ ನಿಮ್ಮಿಂದ ಆ ಮಗುಗೆ ಬರೋದಕ್ಕೆ ನಾನ್ ಬಿಡಲ್ಲ. ನನ್ ಮಗು ಚಿಂತೆ ನಿನಗ್ ಬೇಡ. ಮೊದ್ಲು ಕಳ್ದೋಗಿದಾನಲ್ಲ ನಿನ್ ಗಂಡ, ಅವನನ್ ಹೋಗಿ ಹುಡ್ಕೋ ದಾರಿ ನೋಡು. ಅವನ್ ಎಲ್ಲಿದಾನೋ, ಇಷ್ಟೊತ್ತಿಗೆ ಏನಾಗಿರ್ತಾನೋ, ಅವನ್ ಬಗ್ಗೆ ಯೋಚನೆ ಮಾಡೋದನ್ ಬಿಟ್ಟು ಇನ್ನೊಬ್ಬರ ಜೀವನದ ಬಗ್ಗೆ ಯೋಚನೆ ಮಾಡ್ತೀಯಲ್ಲ. ಹೋಗು, ಹೋಗಿ ನಿನ್ ಗಂಡನ್ ಹುಡುಕು. ರಾಗಿಣಿ, ನನ್ ಪೂರ್ಣ ನಂಗ್ ಖಂಡಿತ ಸಿಗ್ತಾರೆ. ಅದೇ ಮನೆಯಲ್ಲಿ ನಾನು ಪೂರ್ಣ ಗಂಡ ಹೆಂಡತಿಯಾಗಿ ಸಂತೋಷವಾಗಿ ಬಾಳ್ವೆ ನಡೆಸ್ತೀವಿ. 5 ವರ್ಷ ಇದ್ದ ಕಾಣೆ ಆಗಿದ್ದ ಪೂರ್ಣನ್ ಹೆಂಡತಿ ನಾನೇ ಅಂತ ಗೊತ್ತಾದ್ಮೇಲೆ ಆ ಮನೆಯವರು ಎಷ್ಟು ಪ್ರೀತಿ ಅಕ್ಕರೆಯಿಂದ ನನ್ನ ನೋಡ್ಕೋತಾ ಇದ್ದಾರೆ ಅಂತ ನಿಂಗೆ ಗೊತ್ತಾ? ಆದ್ರೆ ನೀನು ಅದೇ ಮನೆ ಮಗನ್ನ ಮದುವೆ ಆಗಿ ಒಂದು ಮಗು ತಾಯಿ ಆಗಿದೀಯ. ಆ ಮನೆಗೆ ವಂಶೋದ್ಧಾರಕನ್ ಕೊಟ್ಟಿದ್ ನಿನ್ನ ಅವ್ರು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬಹುದು? ನನಗೆ ಅವ್ರು ನನ್ನ ನೋಡ್ಕೊಳ್ಳೋದು ಮುಖ್ಯ ಅಲ್ಲ. ನಮಗ್ ಸಿಗ್ಬೇಕಾಗಿರೋ ಆಸ್ತಿನ ಪಾಲ್ ಮಾಡಿಕೊಟ್ರೆ ನಾನು ತರುಣು ನಮ್ಮಿಷ್ಟಕ್ಕೆ ಸಂತೋಷವಾಗಿ ಬದುಕ್ತೀವಿ. ಆ ಚಿಂತೆ ಎಲ್ಲ ಅವ್ರಿಗಿಲ್ಲ. ಯಾಕೆ? ತರುಣ್ಗೆ ಇಲ್ಲ. ಇಲ್ಲ ಅಂದ್ರೆ ಡಿವೋರ್ಸ್ ನೋಟಿಸಲ್ಲಿ ಸಹಿ ಹಾಕಿರ್ತಾನ? ಅವ್ರಿಗಿಲ್ದಿರೋ ಚಿಂತೆ ನಿನ್ಗ್ಯಾಕೆ? ರಾಗಿಣಿ, ನಿಂಗೆ ಆಸ್ತಿ ತಾನೇ ಬೇಕು, ಅದೇ ತಾನೇ ಮುಖ್ಯ. ನಾನು ಅವ್ರ ಹತ್ರ ಕೇಳ್ಕೊಡಿಸ್ತೀನಿ. ನೋಡಿಲ್ಲಿ, ಆಸ್ತಿಗೆ ಆಸೆ ಪಟ್ಟು ದಯವಿಟ್ಟು ಆ ಮಗು ಭವಿಷ್ಯನ ಹಾಳು ಮಾಡಬೇಡ. ನೀನು ನಮಗೋಸ್ಕರ ಅಲ್ದಿದ್ರು ಆ ಮಗುಗೋಸ್ಕರ ಆದ್ರೂ ಇನ್ನೊಂದ್ಸಲ ಯೋಚನೆ ಮಾಡು ಪ್ಲೀಸ್ ರಾಗಿಣಿ. ಸರಿ ಭಾರತಿ, ನೀನ್ ಬೇಡ್ಕೊಳ್ತಿದ್ಯಾ ಅಂತ ಯೋಚಿಸ್ತೀನಿ, ಬಟ್ ನೀನ್ ಹೇಳ್ದಾಗೆ ಆಸ್ತಿನ ಈಸ್ಕೊಡ್ತೀಯಲ್ಲ, ಅದಕ್ಕೆ ಅವ್ರು ಒಪ್ಕೊಳ್ತಾರ? ಅವ್ರ ಅದಕ್ಕೆ ಒಪ್ಕೊಳ್ಳೋಂಗಿದ್ರೆ ನಾನ್ ತರುಣ್ ಜೊತೆ ಜೀವನ ಮಾಡಕ್ ಒಪ್ಕೊಳ್ತೀನಿ. ಡೀಲ್ ಓಕೆನಾ? ಚೆನ್ನಾಗಿ ಯೋಚನೆ ಮಾಡು. ಲೈಫಲ್ಲಿ ಡೀಲ್ ಇರಬೇಕು, ಆದ್ರೆ ನಿನಗೆ ಡೀಲೇ ಲೈಫ್ ಆಗಿದೆ. ನಿನ್ ಬಗ್ಗೆ ಯೋಚಿಸ್ತಿದ್ರೆ ನನಗೆ ತುಂಬಾ ಪಾಪ ಅಂತ ಅನ್ನಿಸ್ತಿದೆ.
ಬಾ ಹೋಗೋಣ. ಸರಿ.